ವಿದೇಶಿ ಸಾಲದ ಮಾಹಿತಿ ಮುಚ್ಚಿಟ್ಟಿದೆಯಾ ಮೋದಿ ಸರ್ಕಾರ ಇದು ಮ್ಯಾಟರ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ವಿದೇಶಿ ಸಾಲ ಕುರಿತು ಸರ್ಕಾರ ಮಾಹಿತಿ ಮುಚ್ಚಿಟ್ಟಿದೆ ಅಂತ ಸಿಎಜಿ ವರದಿ ತಿಳಿಸಿದೆ ಕೇಂದ್ರವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹಣಕಾಸು ವರ್ಷದಲ್ಲಿ ನಾಲ್ಕು ಲಕ್ಷದ ನಾಲ್ಕು ಪಾಯಿಂಟ್ ಮೂವತ್ತ ಲಕ್ಷ ಕೋಟಿ ರೂಪಾಯಿಗಳ ವಿದೇಶ ಸಾಲವನ್ನು ತೋರಿಸಿದೆ ಆದರೆ ಭಾರತದ ನಿಜವಾದ ಸಾಲವು ಆರು ಲಕ್ಷದ ಐವತ್ತೆಂಟು ಸಾವಿರ ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತ ಸಿಎಜಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಣಕಾಸು ವರ್ಷಕ್ಕೆ ಸಂಬಂಧಿಸಿದಂತೆ ಆಗಸ್ಟ್ನಲ್ಲಿ ಸಿಎಜಿ ವರದಿ ಪ್ರಕಟಿಸಿದೆ ನರೇಂದ್ರ ಮೋದಿ ಸರ್ಕಾರ ಪ್ರಮುಖ ಮಾಹಿತಿಯನ್ನು ಮರೆಮಾಚುವ ಕೆಟ್ಟ ಪ್ರವೃತ್ತಿಯನ್ನು ಬಳಸಿಕೊಂಡಿದೆ ಅಂತ ಸಿಎಜಿ ಆರೋಪಿಸಿದೆ ಬಾಹ್ಯ ಸಾಲ ಅಂದ್ರೇನು ವಿದೇಶಿ ಖಾಸಗಿ ವಾಣಿಜ್ಯ ಬ್ಯಾಂಕುಗಳು ಸರ್ಕಾರಗಳು ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಪಡೆದಿರುವ ಸಾಲವನ್ನು ಬಾಹ್ಯ ಸಾಲವೆಂದು ಕರೆಯುತ್ತಾರೆ ಈ ಸಾಲಕ್ಕೆ ಬಡ್ಡಿ ಸೇರಿದಂತೆ ವಿದೇಶಿ ಸಂಸ್ಥೆಗಳಿಗೆ ನಗದು ರೂಪ ಅಥವಾ ಸರಕುಗಳ ರಫ್ತು ರೂಪದಲ್ಲಿ ಸರ್ಕಾರ ಪಾವತಿಸಬೇಕಾಗುತ್ತದೆ ಇದು ದೇಶದ ನಿವಾಸಿಗಳ ಮೇಲಿನ ಹೊರೆಯಾಗಿದೆ ಈ ಸಾಲದ ಬಗ್ಗೆ ಸ್ಪಷ್ಟ ಮಾಹಿತಿ ಒದಗಿಸುವುದು ಸರ್ಕಾರಗಳ ಕರ್ತವ್ಯ ಸಾಲ ಪಡೆದ ದೇಶವು ತನ್ನ ಸಾಲವನ್ನು ವಾಪಸ್ಸು ತೀರಿಸದಿದ್ದರೆ ಅಂತಹ ದೇಶವನ್ನು ಆರ್ಥಿಕವಾಗಿ ದಿವಾಳಿ ಎದ್ದ ದೇಶ ಅಂತ ಘೋಷಿಸಲಾಗುತ್ತದೆ ಸಾಲ ಪಡೆಯುವ ದೇಶ ಹಾಗೂ ಸಾಲ ನೀಡುವ ದೇಶಗಳ ನಡುವೆ ಒಪ್ಪಂದಗಳು ಏರ್ಪಡುತ್ತವೆ ಈ ಮೂಲಕ ಸಾಲ ವಿನಿಮಯವಾಗುತ್ತದೆ ಈ ಸಾಲವನ್ನು ನೈಸರ್ಗಿಕ ವಿಪತ್ತುಗಳು ವಿದ್ಯುತ್ ಪೀಡಿತ ದೇಶಗಳು ಅನಿವಾರ್ಯತೆಗಳನ್ನು ನೀಗಿಸಲು ಬಳಸಬಹುದಾಗಿದೆ ದುರಂತ ಅಂದರೆ ಸಿಎಜಿ ರಿಪೋರ್ಟ್ ಪ್ರಕಾರ ಸಿಕ್ಸ್ ಪಾಯಿಂಟ್ ಫೈವ್ ಏಟ್ ಆರು ಲಕ್ಷದ ಐವತ್ತೆಂಟು ಸಾವಿರ ಲಕ್ಷ ಕೋಟಿ ಆರು ಲಕ್ಷದ ಐವತ್ತೆಂಟು ಸಾವಿರ ಲಕ್ಷ ಕೋಟಿ ಆಗಿದೆ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಏಯ್ಟ್ ಲಕ್ಷ ಕೋಟಿ ಫೋರ್ ಪಾಯಿಂಟ್ ತ್ರೀ ನೈನ್ ತೋರಿಸಿದ್ದಾರೆ ಹೆಚ್ಚು ಕಮ್ಮಿ ಆಮಾರ್ ಇರೋದೆಷ್ಟು ಎರಡು ಲಕ್ಷ ಕೋಟಿಯಷ್ಟು ಸಾಲವನ್ನು ಮುಚ್ಚಿಟ್ಟಿದ್ದಾರೆ ಅಂದಾಜು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸಾಲವನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇಷ್ಟೇ ತೋರಿಸೋರು ಏನಾದರೂ ತೋರ್ಸೋಕ್ಕೇನಾಗಿತ್ತು ಏನೇ ಅವ್ರು ಮಾಡಿದವರು ಅನುಭವಿಸ್ತಾರೆ ಸುಳ್ಳು ಹೇಳುವಂಥದ್ದು ಅವಶ್ಯಕತೆ ಇದೆ ಜನಕ್ಕೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಸುಳ್ಳು ಹೇಳಿದ್ದಾರೆ ಅನ್ನೋದು ಸಿ ಎ ಜಿ ವರದಿ ಇದು ಫೇಸ್ ಮಾಡ್ತಾರೆ ಅವರು